3/9/2022 ರಲ್ಲಿ ನೋಟಿಸ್ ಆಗಿ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು, ಆರ್ಡರ್ ನ ಅವರು ಸೇಮ್ 20th ಆರ್ಡರ್ ನ ಪಾಸ್ ಮಾಡಿದ್ದಾರೆ 20th September 2022. ಸೊ ಆ ಆರ್ಡರ್ ಕಾಪಿನ ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೀವಿ. ಸೊ ಅದು ಹೈಕೋರ್ಟ್ ಬಂದ್ಬಿಟ್ಟು 23rd September 2022 ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಂಟೇ ತಹಸೀಲ್ದಾರ್ ಆರ್ಡರ್ ಕಾಪಿನ ಸ್ಟೇ ಮಾಡಿದ್ದಾರೆ ಟಿಲ್ ಟುಡೇ, ಟಿಲ್ ಫರ್ದರ್ ಹಿಯರಿಂಗ್ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿವರೆಗೂ ಮತ್ತೆ ಹಿಯರಿಂಗ್ ಏನು ಬಂದಿಲ್ಲ, ಸ್ಟೇ ಇನ್ನು ಕಂಟಿನ್ಯೂ ಆಗಿದೆ, ಬಂದಿದೆ, ಅದು ಹೋಗಿದೆ. ಅವ್ರಿಗೆ ಗೊತ್ತಾಯ್ತು, ಅದು BBMP ಗೊತ್ತಿಲ್ಲ, ಬಟ್ ತಹಸೀಲ್ದಾರಿಗೆ ಥ್ರೂ ನೋಟಿಸ್ ಥ್ರೂ ಇಮೇಲ್ ಅಲ್ಲಿ ಕಳಿಸಿದ್ರು, ಅದು ಕಾಪಿ ನನ್ನ ಹತ್ರನೂ ಇದೆ, ಥ್ರೂ ಇಮೇಲ್ ಅಲ್ಲಿ ಹೋಗಿದೆ. ಸೊ ಅವ್ರು ಗೌರ್ಮೆಂಟ್ ಸರ್ವೆ ನಂಬರ್ಗೆ ಟೋಟಲಿ ಅವರು ತಹಸೀಲ್ದಾರ್ ಅಲ್ಲ, ಇವರು ತಹಸೀಲ್ದಾರ್ ಅವರು ಏನನ್ನ ಸರ್ವೆ ನಂಬರ್ಸ್ ಗಳನ್ನ ಮೆನ್ಷನ್ ಮಾಡಿದಾರೋ, ಸೊ ಎಲ್ಲಾ ಸರ್ವೆ ನಂಬರ್ಗೂ ಸ್ಟೇ ಆಗಿದೆ. ಯಾಕೆಂತಂದ್ರೆ ಅವ್ರು ಪಾಸ್ ಮಾಡಿರೋ ಹಾರ್ಡನ್ನೇ ಸ್ಟೇ ಆಗಿದೆ ಅಂತ ಅಂದ್ರೆ ಅವ್ರು ಮೆನ್ಷನ್ ಮಾಡಿರೋ ಅಂತ ಎಲ್ಲಾ ಸರ್ವೆ ನಂಬರ್ಸ್ ಗೂ ಸ್ಟೇ ಆಗೇ ಆಗಿರುತ್ತೆ, ಆಟೋಮೆಟಿಕ್ ಅದು ಸ್ಟೇನೇ ಬಂದಿರುತ್ತೆ. ಸೊ ದಟ್ಸ್ ಅ ರೀಸನ್, ಅದ್ರಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ. ತೋರಿಸಿದೀನಿ ಅವ್ರಿಗೆಲ್ಲ, ಕೊಟ್ಟಿದ್ದೀನಿ. ಅವ್ರು ಅದೇ ಅವ್ರೇನ್ ಹೇಳ್ತಾ ಇದ್ದಾರೆ ಇಂಡಿವಿಜುವಲ್ ಆಗಿ ಹಂಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಆರ್ಡರ್ ಕಾಪಿ ಐ ವಿಲ್ ಶೋ ದಟ್ ದಟ್ ಇಸ್ ಇನ್ ಕ್ಲಿಯರ್ಲಿ ಮೆನ್ಷನ್ ದಟ್ ಇನ್ ಸರ್ವೆ ನಂಬರ್ ಅಂತ ಇದೆ ಅಂತಂದ್ಮೇಲೆ ಎಂಟೇ ಸರ್ವೆ ನಂಬರ್ ಸ್ಟೇ ಆಗಿದೆ. ಹೌದು, ಸರ್ವೆ ನಂಬರ್ ಗಳು ಸರ್ವೆ ನಂಬರ್ 34 ಬಂದ್ಬಿಟ್ಟು ಇದು ಎಂಟೈರ್ ಲೇಔಟೇ ಬರುತ್ತೆ. ಸೊ ಅದಕ್ಕೆಲ್ಲ ಪೂರ್ತಿ ಇದೆ ವರ್ಕ್ ಇದೆ. ತೋರಿಸಿದ್ಮೇಲೂ ಕೂಡ ಅವರು ತೆರವು ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹೌದು ಹೌದು, ಗ್ಯಾರಂಟಿ. ಸರಿ, ಅಲ್ಲ ಈ ಸರ್ವೆ ನಂಬರ್ 34 ಪೂರ್ತಿ ಸ್ಟ್ಯಾಂಡರ್ಡ್ ತಂದಿರಾ? ಹೌದು. ಯಾವಾಗ ತಗೊಂಡ್ರಿ? ಸೆಪ್ಟೆಂಬರ್ ಹೇಳಿ ಸರ್, ಯಾವಾಗ ತಗೊಂಡ್ರಿ? ಸೆಪ್ಟೆಂಬರ್ ನೋಡಿ, ಇದು ಬಂದ್ಬಿಟ್ಟು ತಹಸೀಲ್ದಾರ್ ಇಶ್ಯೂ ಪಾಸ್ ಮಾಡಿದ್ರೆ ಸರ್, ನಿಮ್ ಆರ್ಡರ್ ವಿರುದ್ಧವಾಗಿ ಏನಾದ್ರೂ ಏನಾಗುತ್ತೆ ಕೋರ್ಟ್ ಅಲ್ಲಿ? ಕಂಟೆಂಪ್ಟ್ ಕೋರ್ಟ್ ಆಗೇ ಆಗುತ್ತೆ. ಒಂದ್ ನಿಮಿಷ, ಓಕೆ. ಇದು ಬಂದ್ಬಿಟ್ಟು ಹೈಕೋರ್ಟ್ ಆರ್ಡರ್ ಕಾಪಿ, ಇದು ಹೈಕೋರ್ಟ್ ಸ್ಟೇ ಆಗಿರೋ ಕಾಪಿ. ಅದರಲ್ಲಿ ನಾನು ತೋರಿಸ್ತೀನಿ ಒಂದ್ ನಿಮಿಷ. ಅದೇ ಕಂಟೆಂಪ್ಟ್ ಕೋರ್ಟ್ ಆಗೇ ಆಗುತ್ತೆ, ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ದಟ್ ಇನ್ ಯಾರೆಲ್ಲ ಬಂದಿರ್ತಾರೆ ಅವ್ರ ಮೇಲೆ ಆಗುತ್ತೆ. 3/9/2022 ರಲ್ಲಿ ಅವ್ರಿಗೆ ನೋಟಿಸ್ ಆಗಿ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು, ಆರ್ಡರ್ ನ ಅವರು ಸೇಮ್ 20th ಆರ್ಡರ್ ನ ಪಾಸ್ ಮಾಡಿದ್ದಾರೆ 20th September 2022. ಸೊ ಆ ಆರ್ಡರ್ ಕಾಪಿನ ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೀವಿ. ಸೊ ಅದು ಹೈಕೋರ್ಟ್ ಬಂದ್ಬಿಟ್ಟು 23rd September 2022 ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಂಟೇ ತಹಸೀಲ್ದಾರ್ ಆರ್ಡರ್ ಕಾಪಿನ ಸ್ಟೇ ಮಾಡಿದ್ದಾರೆ ಟಿಲ್ ಟುಡೇ, ಟಿಲ್ ಫರ್ದರ್ ಹಿಯರಿಂಗ್ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿವರೆಗೂ ಮತ್ತೆ ಹಿಯರಿಂಗ್ ಏನು ಬಂದಿಲ್ಲ, ಸ್ಟೇ ಇನ್ನು ಕಂಟಿನ್ಯೂ ಆಗಿದೆ, ಬಂದಿದೆ, ಅದು ಹೋಗಿದೆ. ಅವ್ರಿಗೆ ಗೊತ್ತಾಯ್ತು, ಅದು BBMP ಗೊತ್ತಿಲ್ಲ, ಬಟ್ ತಹಸೀಲ್ದಾರಿಗೆ ಥ್ರೂ ನೋಟಿಸ್ ಥ್ರೂ ಇಮೇಲ್ ಅಲ್ಲಿ ಕಳಿಸಿದ್ರು, ಅದು ಕಾಪಿ ನನ್ನ ಹತ್ರನೂ ಇದೆ, ಥ್ರೂ ಇಮೇಲ್ ಅಲ್ಲಿ ಹೋಗಿದೆ. ಸೊ ಅವ್ರು ಗೌರ್ಮೆಂಟ್ ಸರ್ವೆ ನಂಬರ್ಗೆ ಟೋಟಲಿ ಅವರು ತಹಸೀಲ್ದಾರ್ ಅಲ್ಲ, ಇವರು ತಹಸೀಲ್ದಾರ್ ಅವರು ಏನನ್ನ ಸರ್ವೆ ನಂಬರ್ಸ್ ಗಳನ್ನ ಮೆನ್ಷನ್ ಮಾಡಿದಾರೋ, ಸೊ ಎಲ್ಲಾ ಸರ್ವೆ ನಂಬರ್ಗೂ ಸ್ಟೇ ಆಗಿದೆ. ಯಾಕೆಂತಂದ್ರೆ ಅವ್ರು ಪಾಸ್ ಮಾಡಿರೋ ಹಾರ್ಡನ್ನೇ ಸ್ಟೇ ಆಗಿದೆ ಅಂತ ಅಂದ್ರೆ ಅವ್ರು ಮೆನ್ಷನ್ ಮಾಡಿರೋ ಅಂತ ಎಲ್ಲಾ ಸರ್ವೆ ನಂಬರ್ಸ್ ಗೂ ಸ್ಟೇ ಆಗೇ ಆಗಿರುತ್ತೆ, ಆಟೋಮೆಟಿಕ್ ಅದು ಸ್ಟೇನೇ ಬಂದಿರುತ್ತೆ. ಸೊ ದಟ್ಸ್ ಅ ರೀಸನ್, ಅದ್ರಲ್ಲಿ ಏನು ಕನ್ಫ್ಯೂಷನ್ ಏನಿಲ್ಲ. ತೋರಿಸಿದೀನಿ ಅವ್ರಿಗೆಲ್ಲ, ಕೊಟ್ಟಿದ್ದೀನಿ. ಅವ್ರು ಅದೇ ಅವ್ರೇನ್ ಹೇಳ್ತಾ ಇದಾರೆ ಇಂಡಿವಿಜುವಲ್ ಆಗಿ ಹಂಗೆ ಹೇಗೆ ಅಂತ ಹೇಳ್ತಾ ಇದಾರೆ, ಬಟ್ ಆರ್ಡರ್ ಕಾಪಿ ಐ ವಿಲ್ ಶೋ ದಟ್ ದಟ್ ಇಸ್ ಇನ್ ಕ್ಲಿಯರ್ಲಿ ಮೆನ್ಷನ್ ದಟ್ ಇನ್ ಸರ್ವೆ ನಂಬರ್ ಅಂತ ಇದೆ ಅಂತಂದ್ರೆ ಎಂಟೇ ಸರ್ವೆ ನಂಬರ್ ಸ್ಟೇ ಆಗಿದೆ. ಹೌದು, ಸರ್ವೆ ನಂಬರ್ ಗಳು ಸರ್ವೆ ನಂಬರ್ 34 ಬಂದ್ಬಿಟ್ಟು ಇದು ಎಂಟೈರ್ ಲೇಔಟೇ ಬರುತ್ತೆ. ಸೊ ಅದಕ್ಕೆಲ್ಲ ಪೂರ್ತಿ ಇದೆ ವರ್ಕ್ ಇದೆ. ತೋರಿಸಿದ್ಮೇಲೂ ಕೂಡ ಅವರು ತೆರವು ಮಾಡಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹೌದು ಹೌದು, ಗ್ಯಾರಂಟಿ. ಸರಿ, ಅಲ್ಲ ಈ ಸರ್ವೆ ನಂಬರ್ 34 ಪೂರ್ತಿ ಸ್ಟ್ಯಾಂಡರ್ಡ್ ತಂದಿರಾ? ಹೌದು. ಯಾವಾಗ ತಗೊಂಡ್ರಿ? ಸೆಪ್ಟೆಂಬರ್ ಹೇಳಿ ಸರ್, ಯಾವಾಗ ತಗೊಂಡ್ರಿ? ಸೆಪ್ಟೆಂಬರ್ ನೋಡಿ, ಇದು ಬಂದ್ಬಿಟ್ಟು ತಹಸೀಲ್ದಾರ್ ಇಶ್ಯೂ ಪಾಸ್ ಮಾಡಿರೋದ್ವಾಗಿ ಕಂಟೆಂಪ್ಟ್ ಕೋರ್ಟ್ ಆಗೇ ಆಗುತ್ತೆ. ಒಂದ್ ನಿಮಿಷ, ಓಕೆ. ಇದು ಬಂದ್ಬಿಟ್ಟು ಹೈಕೋರ್ಟ್ ಆರ್ಡರ್ ಕಾಪಿ, ಇದು ಹೈಕೋರ್ಟ್ ಸ್ಟೇ ಆಗಿರೋ ಕಾಪಿ. ಅದರಲ್ಲಿ ನಾನು ತೋರಿಸ್ತೀನಿ ಒಂದ್ ನಿಮಿಷ. ಅದೇ ಕಂಟೆಂಪ್ಟ್ ಕೋರ್ಟ್ ಆಗೇ ಆಗುತ್ತೆ, ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ದಟ್ ಇನ್ನು ಯಾರೆಲ್ಲ ಬಂದಿರ್ತಾರೆ ಅವ್ರ ಮೇಲೆ ಆಗುತ್ತೆ.